Dear students, myself is Pratibha Pashwanath, Associate Professor, Department of Economics, GFJC, KRpuram, Bangalore. Dear students, this session is a continuation of previous session, that is calculation of quantitative statistical methods for estimating future demand. In the previous session, I elaborately discussed about among four, three types of trend projection methods like graphic method, semi-average method, and method of moving averages to estimate future demand. In this session, the in-depth explanation is on the least square method for estimating future demand. ವಿದ್ಯಾರ್ಥಿಗಳೇ, ಈ ಸೆಷನ್ ಹಿಂದಿನ ಸೆಷನ್ನ ಮುಂದುವರೆದ ಭಾಗವಾಗಿದೆ. ಅಂದರೆ ಇದು ಭವಿಷ್ಯದ ಬೇಡಿಕೆಯನ್ನು ಮುನ್ನಂದಾಜು ಮಾಡುವ ಪರಿಮಾಣಾತ್ಮಕ ಸಾಂಖ್ಯಿಕ ವಿಧಾನಗಳ ಮುಂದುವರೆದ ಭಾಗ. ನನ್ನ ಹಿಂದಿನ ಸೆಷನ್ನಲ್ಲಿ ಭವಿಷ್ಯದ ಬೇಡಿಕೆಯನ್ನು ಮುನ್ನಂದಾಜು ಮಾಡುವ ನಾಲ್ಕು ವಿಧಾನಗಳಲ್ಲಿ ಮೊದಲ ಮೂರು ವಿಧಾನಗಳಾದ ಗ್ರಾಫಿಕ್ ವಿಧಾನ, ಅರೆ ಸರಾಸರಿ ವಿಧಾನ ಮತ್ತು ಚಲಿಸುವ ಸರಾಸರಿ ವಿಧಾನಗಳನ್ನು ವಿವರವಾಗಿ ವಿವರಿಸಿದ್ದೇನೆ. ಈ ಸೆಷನ್ನಲ್ಲಿ ಕನಿಷ್ಠ ವರ್ಗ ವಿಧಾನದ ಬಗ್ಗೆ ವಿವರವಾದ ವಿವರಣೆ ನೀಡಲಾಗುತ್ತದೆ. ವಾಟ್ ಈಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್? ಸ್ಟೂಡೆಂಟ್ಸ್, ಯು ಆರ್ ಆಲ್ ಏಬಲ್ ಟು ಫೆಮಿಲಿಯರೈಸ್ ವಿತ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ and also will get the knowledge of the popular and scientific methods of estimating demand. What is the learning outcome? Students, you all will be familiar with least square statistical tools and techniques knowledge and also using them to solve practical business problems. Students, let us start with least square method. ಕನಿಷ್ಠ ವರ್ಗ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. As I said, among the four trend projection methods of time series analysis, the method of least square is most popular and scientific method of forecasting as compared to earlier methods. ವಿದ್ಯಾರ್ಥಿಗಳೇ, ಮೊದಲೇ ಹೇಳಿದ ಹಾಗೆ ಸಮಯ ಶ್ರೇಣಿಯ ನಾಲ್ಕು ರೀತಿಯ ಪ್ರವೃತ್ತಿ ಅಂದಾಜು ವಿಧಾನಗಳಲ್ಲಿ ಮೊದಲ ಮೂರು ವಿಧಾನಗಳಿಗಿಂತ ಅಂತಿಮ ವಿಧಾನವಾದ ಕನಿಷ್ಠ ವರ್ಗ ವಿಧಾನವು ಹೆಚ್ಚು ಪ್ರಚಲಿತವಾದ ಮತ್ತು ವೈಜ್ಞಾನಿಕತೆಯಿಂದ ಕೂಡಿದ ವಿಧಾನವಾಗಿದೆ. ವಾಟ್ ಈಸ್ ಲೀಸ್ಟ್ ಸ್ಕ್ವೇರ್? ಕನಿಷ್ಠ ವರ್ಗ ವಿಧಾನ ಅಂತಂದ್ರೆ, ಲೀಸ್ಟ್ ಸ್ಕ್ವೇರ್ ಈಸ್ ಅ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ demand forecasting using linear equation y is equal to a plus bx to estimate the future demand. ಕನಿಷ್ಠ ವರ್ಗ ವಿಧಾನವು ಬೇಡಿಕೆಯನ್ನು ಮುನ್ನಂದಾಜು ಮಾಡಲು ಗಣಿತಾತ್ಮಕ ಸರಳ ರೇಖಾ ಸಮೀಕರಣ y is equal to a plus bx ಅನ್ನು ಆಧರಿಸಿದ ವಿಧಾನವಾಗಿದೆ. Through this equation, it establishes functional relationship between time period that is independent variable and the demand dependent variable. ಈ ಸಮೀಕರಣದ ಮೂಲಕ ಕನಿಷ್ಠ ವರ್ಗ ವಿಧಾನವು ಸ್ವತಂತ್ರ ಚಲಪರಿಮಾಣ ಕಾಲಾವಧಿ ಮತ್ತು ಅವಲಂಬಿತ ಚಲಪರಿಮಾಣ ಬೇಡಿಕೆಯ ನಡುವೆ ಕ್ರಿಯಾತ್ಮಕ ಸಂಬಂಧವನ್ನು ಏರ್ಪಡಿಸುತ್ತದೆ. ಲೀಸ್ಟ್ ಸ್ಕ್ವೇರ್ ಈಸ್ ದ ಮೆಥಡ್ ವಿಚ್ ಗಿವ್ಸ್ ಡಿಮ್ಯಾಂಡ್ ಟ್ರೆಂಡ್ ವ್ಯಾಲ್ಯೂಸ್ for all the years of time series data and finding the trend line known as line of best fit from the estimated trend values. ಕನಿಷ್ಠ ವರ್ಗ ವಿಧಾನದ ಸಹಾಯದಿಂದ ಸಮಯ ಶ್ರೇಣಿಯಲ್ಲಿರುವ ಎಲ್ಲ ವರ್ಷಗಳಿಗೆ ಪ್ರವೃತ್ತಿ ಮೌಲ್ಯಗಳನ್ನು ಅಂದಾಜು ಮಾಡಬಹುದಾಗಿದೆ ಮತ್ತು ಅಂದಾಜು ಮಾಡಿದ ಪ್ರವೃತ್ತಿ ಮೌಲ್ಯಗಳಿಗೆ ದೀರ್ಘಾವಧಿ ಪ್ರವೃತ್ತಿ ರೇಖೆಯನ್ನು ರಚಿಸಬಹುದಾಗಿದೆ. ಈ ದೀರ್ಘಾವಧಿ ಪ್ರವೃತ್ತಿ ರೇಖೆಯನ್ನು ಉತ್ತಮ
ಹೊಂದಾಣಿಕೆಯ ರೇಖೆ ಎಂದು ಕೂಡ ಕರೆಯಲಾಗುತ್ತದೆ. ಹೆನ್ಸ್ ಇಟ್ ಈಸ್ ಮೋರ್ ಸೈಂಟಿಫಿಕ್ ಮೆಥಡ್ ಆ್ಯಂಡ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ಟೈಮ್ ಸೀರೀಸ್ ಅನಾಲಿಸಿಸ್. ಆದ್ದರಿಂದ ಇದು ಹೆಚ್ಚು ವೈಜ್ಞಾನಿಕತೆಯಿಂದ ಕೂಡಿದ್ದು ಸಮಯ ಶ್ರೇಣಿ ವಿಶ್ಲೇಷಣೆಯಲ್ಲಿ ವ್ಯಾಪಕವಾಗಿ ಬಳಸಿಕೊಳ್ಳುವ ವಿಧಾನವಾಗಿದೆ. ಸ್ಟೂಡೆಂಟ್ಸ್, ವೈ ಇಟ್ ಈಸ್ ಕಾಲ್ಡ್ ಆಸ್ ಲೀಸ್ಟ್ ಸ್ಕ್ವೇರ್, ಕನಿಷ್ಠ ವರ್ಗ ಎಂದು ಏಕೆ ಕರೆಯಲಾಗುತ್ತದೆ? ದೇರ್ ಆರ್ ಟೂ ರೀಸನ್ಸ್ ಟು ಕಾಲ್ ಇಟ್ ಆಸ್ ಎ ಲೀಸ್ಟ್ ಸ್ಕ್ವೇರ್. ಕನಿಷ್ಠ ವರ್ಗ ವಿಧಾನ ಎಂದು ಕರೆಯಲು ಎರಡು ಕಾರಣಗಳಿವೆ. ನಂಬರ್ ಒನ್, ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಡಿವಿಯೇಷನ್ಸ್ ಆಫ್ ದ ಆಕ್ಚುಯಲ್ ವ್ಯಾಲ್ಯೂಸ್ ಆ್ಯಂಡ್ ಕಂಪ್ಯೂಟೆಡ್ ವ್ಯಾಲ್ಯೂಸ್ ಈಸ್ ಲೀಸ್ಟ್. ದಟ್ ಈಸ್ ಸಿಗ್ಮಾ ವೈ ಮೈನಸ್ ವೈ ಸಿ ಹೋಲ್ ಸ್ಕ್ವೇರ್ ಈಸ್ ಮಿನಿಮಮ್. ಅಂದರೆ ವೈನ ನೈಜ ಮೌಲ್ಯಗಳು ಮತ್ತು ಅಂದಾಜು ಮಾಡಿದ ವೈನ ಮೌಲ್ಯಗಳ ವಿಚಲನೆಗಳ ವರ್ಗಗಳ ಮೌಲ್ಯದ ಮೊತ್ತವು ಕನಿಷ್ಠವಾಗಿರುತ್ತದೆ. ಸೆಕೆಂಡ್ಲಿ, ದ ಸಮ್ ಆಫ್ ದ ಡಿವಿಯೇಷನ್ಸ್ ಆಫ್ ದ ಆಕ್ಚುಯಲ್ ವ್ಯಾಲ್ಯೂಸ್ ಆಫ್ ವೈ ಆ್ಯಂಡ್ ಕಂಪ್ಯೂಟೆಡ್ ವ್ಯಾಲ್ಯೂಸ್ ಆಫ್ ವೈ ಈಸ್ ಝೀರೋ. ದಟ್ ಈಸ್ ಸಿಗ್ಮಾ ವೈ ಮೈನಸ್ ವೈ ಸಿ ಈಸ್ ಈಕ್ವಲ್ ಟು ಝೀರೋ. ಅಂದರೆ ವೈನ ವಾಸ್ತವಿಕ ಮೌಲ್ಯದ ವಿಚಲನೆಗಳು ಮತ್ತು ಕಂಡುಹಿಡಿದ ಪ್ರವೃತ್ತಿ ಮೌಲ್ಯದ ವೈನ ಮೌಲ್ಯದ ಮೊತ್ತವು ಶೂನ್ಯವಾಗಿರುತ್ತದೆ. ಅಂದರೆ ಸಿಗ್ಮಾ ವೈ ಮೈನಸ್ ವೈ ಸಿ ಈಸ್ ಈಕ್ವಲ್ ಟು ಝೀರೋ. ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಲೀಸ್ಟ್ ಸ್ಕ್ವೇರ್, ಕನಿಷ್ಠ ವರ್ಗದ ಗಣಿತಾತ್ಮಕ ವಿವರಣೆ. ದ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಲೀಸ್ಟ್ ಸ್ಕ್ವೇರ್ ಈಸ್ ರಿಲೇಟೆಡ್ ಟು ದ ಡಿರೈವೇಷನ್ ಆಫ್ ಸೆಕ್ಯುಲರ್ ಟ್ರೆಂಡ್ ಈಕ್ವೇಷನ್ ಆ್ಯಂಡ್ ಟ್ರೆಂಡ್ ಲೈನ್ ಫ್ರಮ್ ಲೀಸ್ಟ್ ಸ್ಕ್ವೇರ್ ಮೆಥಡ್. ಕನಿಷ್ಠ ವರ್ಗದ ಗಣಿತಾತ್ಮಕ ವಿವರಣೆಯು ಕನಿಷ್ಠ ವರ್ಗ ವಿಧಾನದಿಂದ ಹೇಗೆ ದೀರ್ಘಾವಧಿ ಪ್ರವೃತ್ತಿ ಮೌಲ್ಯಗಳು ಮತ್ತು ದೀರ್ಘಾವಧಿ ಪ್ರವೃತ್ತಿ ರೇಖೆಯನ್ನು ಪಡೆಯಬಹುದಾಗಿದೆ ಎಂಬುದಕ್ಕೆ ಸಂಬಂಧಿಸಿದೆ. ಇನ್ ಟೈಮ್ ಸೀರೀಸ್ ಅನಾಲಿಸಿಸ್, ದ ಸೆಕ್ಯುಲರ್ ಟ್ರೆಂಡ್ ಲೈನ್ ಫಾರ್ ದ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಫಿಟೆಡ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಈಕ್ವೇಷನ್ ವೈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ಪ್ರವೃತ್ತಿ ರೇಖೆಯನ್ನು ರಚಿಸಲು ಪ್ರವೃತ್ತಿ ಮೌಲ್ಯವನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಅನ್ನೋದಕ್ಕೆ ಇದು ಸಂಬಂಧಿಸಿದೆ. ಇನ್ ದ ಈಕ್ವೇಷನ್ ವೈ ಸಿ ರೆಪ್ರೆಸೆಂಟ್ಸ್ ಪ್ರೆಡಿಕ್ಟೆಡ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಡಿಮ್ಯಾಂಡ್ ಆರ್ ಸೇಲ್ಸ್ ಆರ್ ಪ್ರೊಡಕ್ಷನ್. ಸಮೀಕರಣದಲ್ಲಿ ವೈ ಸಿ ಅವಲಂಬಿತ ಚಲಪರಿಮಾಣ ಬೇಡಿಕೆ ಅಥವಾ ಮಾರಾಟ ಅಥವಾ ಉತ್ಪಾದನೆಯಗೆ ಅಂದಾಜಿಸಿದ ಮೌಲ್ಯವಾಗಿದೆ. ಎ ರೆಪ್ರೆಸೆಂಟ್ಸ್ ವೈ ಆಕ್ಸಿಸ್ ಇಂಟರ್ಸೆಪ್ಟ್, ಪ್ರವೃತ್ತಿ ರೇಖೆ ವೈ ಅಕ್ಷದ ಯಾವ ಬಿಂದುವಿನಿಂದ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ಎ ವ್ಯಕ್ತಪಡಿಸುತ್ತದೆ. ಬಿ ರೆಪ್ರೆಸೆಂಟ್ಸ್ ಸ್ಲೋಪ್ ಆಫ್ ದ ಕರ್ವ್ ಆರ್ ಲೈನ್, ದಟ್ ಮೀನ್ಸ್ ಆನ್ ವಾಟ್ ಡೈರೆಕ್ಷನ್ ದ ಕರ್ವ್ ಈಸ್ ಮೂವಿಂಗ್, ರೇಖೆಯ ಓಟದ ಗತಿ ಅಥವಾ ರೇಖೆ ಯಾವ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂಬುದನ್ನು ಬಿ ವ್ಯಕ್ತಪಡಿಸುತ್ತದೆ. ಇನ್ ದ ಈಕ್ವೇಷನ್ ಇಫ್ ಬಿ ಈಸ್ ಪಾಸಿಟಿವ್ ದ ಕರ್ವ್ ಸ್ಲೋಪ್ಸ್ ಅಪ್ವರ್ಡ್, ಬಿ ಧನಾತ್ಮಕವಾಗಿದ್ದರೆ ಪ್ರವೃತ್ತಿ ರೇಖೆ ಮೇಲ್ಮುಖವಾಗಿ ಚಲಿಸುತ್ತದೆ, ಇಫ್ ಬಿ ಈಸ್ ನೆಗೆಟಿವ್ ದ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್, ಬಿ ಮೌಲ್ಯ ಋಣಾತ್ಮಕವಾಗಿದ್ದರೆ ಪ್ರವೃತ್ತಿ ರೇಖೆ ಕೆಳಮುಖವಾಗಿ ಚಲಿಸುತ್ತದೆ. ದೆನ್ ವಾಟ್ ಈಸ್ ಎಕ್ಸ್? ಎಕ್ಸ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್, ದಟ್ ಈಸ್ ಡಿವಿಯೇಷನ್ ಫ್ರಮ್ ಮಿಡಿಯರ್ ಟೈಮ್ ಈಸ್ ಟ್ರೀಟೆಡ್ ಆಸ್ ಎಕ್ಸ್. ಎಕ್ಸ್ ಸ್ವತಂತ್ರ ಚಲಪರಿಮಾಣವಾಗಿದ್ದು ಮಧ್ಯ ವರ್ಷದಿಂದ ವಿಚಲನೆಯಾದ ಮೌಲ್ಯಗಳನ್ನು ಎಕ್ಸ್ ಎಂದು ಪರಿಗಣಿಸಲಾಗುತ್ತದೆ. To estimate the trend value YC from the independent variable X, the estimation of A and B constants is necessary. Hence, to estimate constants A and B, the formula that can be used are
A is equal to sigma y divided by n and b is equal to sigma xy divided by sigma x square. ದೀರ್ಘಾವಧಿ ಪ್ರವೃತ್ತಿ ಮೌಲ್ಯಗಳಾದ ವೈ ಸಿಯನ್ನು ಎಕ್ಸ್ ಸ್ವತಂತ್ರ ಚಲಪರಿಮಾಣಗಳಿಂದ ಅಂದಾಜು ಮಾಡಬೇಕಾದರೆ ಸಮೀಕರಣದ ಎ ಮತ್ತು ಬಿ ಸ್ಥಿರಾಂಕಗಳಿಗೆ ಮೌಲ್ಯಗಳನ್ನು ಕಂಡುಕೊಳ್ಳುವುದು ಅತ್ಯವಶ್ಯಕ. ಅವುಗಳನ್ನು ಕಂಡುಕೊಳ್ಳಲು ಬಳಸುವ ಸೂತ್ರ ಎ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಬೈ ಎನ್ ಮತ್ತು ಬಿ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ದೆನ್ ಹೌ ಟು ಕ್ಯಾಲ್ಕುಲೇಟ್ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂಸ್. ಇದರಿಂದ ಹೇಗೆ ಪ್ರವೃತ್ತಿ ಮೌಲ್ಯಗಳನ್ನು ಅಂದಾಜು ಮಾಡಲಾಗುತ್ತದೆ? ಹಿಯರ್ ದ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಆಡ್ ಇಯರ್ ಡಾಟಾ ಅಂಡ್ ಈವನ್ ಇಯರ್ ಡಾಟಾ. ಬೆಸ ವರ್ಷದ ದತ್ತಾಂಶಗಳಿಗೆ ಮತ್ತು ಸಮವರ್ಷದ ದತ್ತಾಂಶಗಳಿಗೆ ಪ್ರತ್ಯೇಕವಾಗಿ ನಾವು ಪ್ರವೃತ್ತಿ ಮೌಲ್ಯಗಳನ್ನು ಕಂಡುಕೊಳ್ಳಬೇಕಾಗಿದೆ. ವಾಟ್ ಆರ್ ಆಡ್ ಇಯರ್ ಡಾಟಾ? ಫಾರ್ ಎಕ್ಸಾಂಪಲ್, 5 years, 7 years, 9 years, 11 years, like this are odd year data. Even year data, for example, 6 years, 8 years, 10 years, 12 years, datas are considered as even year data. Students, first I can explain how to calculate odd year data. ಬೆಸ ವರ್ಷದ ದತ್ತಾಂಶಗಳಿಗೆ ಹೇಗೆ ದೀರ್ಘಾವಧಿ ಪ್ರವೃತ್ತಿ ಮೌಲ್ಯಗಳನ್ನು ಅಂದಾಜು ಮಾಡಲಾಗ್ತದೆ? ಇನ್ ಅವರ್ ಎಕ್ಸಾಂಪಲ್, ದ ಟೈಮ್ ಸೀರೀಸ್ ಡಾಟಾ ರೆಪ್ರೆಸೆಂಟ್ಸ್ ಆಫ್ 7 years ಸೇಲ್ಸ್ ಡಾಟಾ ಆಫ್ ಎ ಪ್ರಾಡಕ್ಟ್ ಆಫ್ ಎ ಫ್ಯಾಕ್ಟರಿ. ಫೈಂಡ್ ದ ಟ್ರೆಂಡ್ ವ್ಯಾಲ್ಯೂಸ್ ಆ್ಯಂಡ್ ಪ್ರೆಡಿಕ್ಟ್ ದ ಸೇಲ್ಸ್ ಆಫ್ 2021 ಆ್ಯಂಡ್ 2022. ದತ್ತಾಂಶವು ಒಂದು ಕಂಪನಿಯ ಉತ್ಪನ್ನದ 7 ವರ್ಷಗಳ ಮಾರಾಟವನ್ನು ವ್ಯಕ್ತಪಡಿಸುತ್ತದೆ. ಇದರಿಂದ ಪ್ರವೃತ್ತಿ ಮೌಲ್ಯಗಳನ್ನು ಕಂಡುಹಿಡಿದು 2021 ಮತ್ತು 2022 ಮಾರಾಟ ಮೌಲ್ಯ ಎಷ್ಟಿದೆ ಎನ್ನುವುದನ್ನು ಅಂದಾಜು ಮಾಡಬೇಕಾಗಿದೆ. ಇನ್ ದಿಸ್ ಕೇಸ್ ದ year 2014 to 2020 data has been given. The following steps are used to estimate the trend values. The step 1, in the first column, the year 2014 to 2020 year has been considered, and step 2, sales in the, this is the second column, it represents sales data of 2014 to 2020. Maratada dattamshagalanna vyaktapadustade. This sales data itself is considered as y. Idanna y endu pariganisalagutade. To get sigma y, add all the sales data. Maratada dattamshagalanna naavu ottu sesodra mulaka sigma y, in our example sigma y is equal to 350. Next, to simplify the calculation, the next step is the mid-year of the time series data is taken as origin. Here 2017 is the mid-year and it is taken as origin, and the deviation from this mid-year 2017 which are treated as x. So the deviations are 2014 minus 2017, that is minus 3, 2015 minus 2017, it is minus 2, and 2016 minus 2017, it is minus 1. Like this we are getting first half negative values.
and after that 2018 minus 2017 it is plus 1, 2019 minus 2017 plus 2, and 2020 minus 2017 it is plus 3, second half it is plus values. ಲೆಕ್ಕಾಚಾರವನ್ನು ಸರಳಗೊಳಿಸೋದಕ್ಕೆ ಕಾಲಶ್ರೇಣಿಯ ಮಧ್ಯ ವರ್ಷವನ್ನು ಮೂಲ ವರ್ಷವನ್ನಾಗಿ ಆಯ್ಕೆ ಮಾಡಿಕೊಂಡು ಮಧ್ಯ ವರ್ಷದಿಂದ ವಿವಿಧ ವರ್ಷಗಳ ವಿಚಲನೆಯ ಮೌಲ್ಯಗಳನ್ನು ಕಂಡುಕೊಳ್ಳಲಾಗುತ್ತದೆ. ಹಾಗೆಯೇ ಆ ರೀತಿ ಕಂಡುಕೊಂಡಾಗ -2014 -2017 ಇಂದ -3 ಹಾಗೆಯೇ -2 -1 ಅನ್ನು ಪಡ್ಕೊಂಡ್ರೆ ಎರಡನೇ ಶ್ರೇಣಿಯಲ್ಲಿ 2018 -2017 ಇದು ಈ ರೀತಿಯದ್ದಾಗಿ ಧನಾತ್ಮಕ ಮೌಲ್ಯಗಳನ್ನು ಪಡ್ಕೊಳ್ತೇವೆ. ದೆನ್ ದ ನೆಗೆಟಿವ್ ವ್ಯಾಲ್ಯೂಸ್ ಇನ್ ದ ಫಸ್ಟ್ ಸೀರೀಸ್ ಹಾಫ್ ಆಫ್ ದ ಸೀರೀಸ್ ಬ್ಯಾಲೆನ್ಸ್ ಔಟ್ ದ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ದ ಸೆಕೆಂಡ್ ಹಾಫ್ ದೆನ್ ಸಿಗ್ಮಾ ಎಕ್ಸ್ ಇಸ್ ಇಕ್ವಲ್ ಟು 0. ಈ ರೀತಿ ಪಡೆದ ವಿಚಲನೆಯ ಮೊದಲ ಸರಣಿಯ ಋಣಾತ್ಮಕ ಮೌಲ್ಯಗಳನ್ನು ದ್ವಿತೀಯಾರ್ಧದ ಧನಾತ್ಮಕ ಮೌಲ್ಯಗಳೊಂದಿಗೆ ಸಮಗೊಳಿಸುವುದರಿಂದ ಸಿಗ್ಮಾ ಎಕ್ಸ್ ಇಸ್ ಇಕ್ವಲ್ ಟು 0 ಆಗ್ತದೆ. ವಾಟ್ ಈಸ್ ಅವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಕ್ವೇರ್ ದ ಆಲ್ ಎಕ್ಸ್ ವ್ಯಾಲ್ಯೂಸ್ ಟು ಗೆಟ್ ಎಕ್ಸ್ ಸ್ಕ್ವೇರ್ ಅಂಡ್ ಮೇಕ್ ಇಟ್ ಟೋಟಲ್ ಟು ಗೆಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ನ ಪಡೆಯಲು ಎಲ್ಲ ಎಕ್ಸ್ ಮೌಲ್ಯಗಳನ್ನು ವರ್ಗಗೊಳಿಸಬೇಕು. -3 ಸ್ಕ್ವೇರ್ ಮಾಡಿದ್ರೆ 9, -2 ಸ್ಕ್ವೇರ್ ಮಾಡಿದ್ರೆ 4, ಲೈಕ್ ದಿಸ್. ಸ್ಕ್ವೇರಿಂಗ್ ಆಲ್ ದ ಎಕ್ಸ್ ವ್ಯಾಲ್ಯೂಸ್ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂಸ್ ಲೈಕ್ ದಿಸ್ ಅಂಡ್ ದೆನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಸ್ 28. ಎಕ್ಸ್ ಸ್ಕ್ವೇರನ್ನು ನಾವು ಎಲ್ಲ ಮೌಲ್ಯಗಳನ್ನು ಒಟ್ಟು ಮಾಡಿದಾಗ ನಮಗೆ ಸಿಗುವ ಸಿಗ್ಮಾ ಎಕ್ಸ್ ಸ್ಕ್ವೇರ್ 28 ಆಗಿದೆ. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಎಕ್ಸ್ ಅಂಡ್ ವೈ ಕ್ಯಾನ್ ಬಿ ಮಲ್ಟಿಪ್ಲೈ ಈಚ್ ಅದರ್ ಅಂಡ್ ಮೇಕ್ ದ ಟೋಟಲ್ ಆಫ್ ಆಲ್ ದ ನೆಗೆಟಿವ್ ವ್ಯಾಲ್ಯೂಸ್ ಆ್ಯಂಡ್ ಪಾಸಿಟಿವ್ ವ್ಯಾಲ್ಯೂಸ್ ಸಪರೇಟ್ಲಿ ಟು ಗೆಟ್ ಸಿಗ್ಮಾ ಎಕ್ಸ್ ವೈ. ಎಕ್ಸ್ ಮತ್ತು ವೈಗಳನ್ನು ಪ್ರತ್ಯೇಕವಾಗಿ ನಾವಿಲ್ಲಿ ಗುಣಿಸಿ ಪ್ರತ್ಯೇಕವಾಗಿ ಧನಾತ್ಮಕ ಮೌಲ್ಯಗಳು ಮತ್ತು ಋಣಾತ್ಮಕ ಎಕ್ಸ್ ವೈ ಮೌಲ್ಯಗಳನ್ನು ನಾವು ಗುಣಿಸಿದಾಗ ಅಂತಿಮವಾಗಿ ಬರುವ ಸಿಗ್ಮಾ ಎಕ್ಸ್ ವೈ ಮೌಲ್ಯ 64 ಆಗಿದೆ. ಇಟ್ ಈಸ್ -233 ಪ್ಲಸ್ 297 ದ ನೆಟ್ ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ ಈಸ್ 64. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕಾನ್ಸ್ಟೆಂಟ್ಸ್ ಎ ಆ್ಯಂಡ್ ಬಿ ಬೈ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂಸ್ ಟು ದ ಎ ಆ್ಯಂಡ್ ಬಿ ಫಾರ್ಮುಲಾಸ್. ಟು ಗೆಟ್ ಎ ದ ಫಾರ್ಮುಲಾ ಈಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್, ದಟ್ ಈಸ್ ಸಿಗ್ಮಾ ವೈ ವ್ಯಾಲ್ಯೂ ಈಸ್ 315 ಆ್ಯಂಡ್ ಎನ್ ಈಸ್ ನಂಬರ್ ಆಫ್ ಇಯರ್ ದಟ್ ವಿ ಹ್ಯಾವ್ ಟೇಕನ್ ಈಸ್ 7, ದಟ್ ಈಸ್ 315 ಡಿವೈಡೆಡ್ ಬೈ 7 ಈಸ್ 45. ಎ ಮೌಲ್ಯವನ್ನು ಪಡಿಬೇಕು ಅಂತಂದರೆ ಸಿಗ್ಮಾ ವೈ ಬೈ ಎನ್ ಸೂತ್ರವನ್ನು ನಾವಿಲ್ಲಿ ಬಳಸಿಕೊಳ್ಬೇಕು. ಸಿಗ್ಮಾ ವೈನ ಮೌಲ್ಯ 315 ಮತ್ತು ಎನ್ ನಾವು ತೆಗೆದುಕೊಂಡ ವರ್ಷಗಳ ಅವಧಿ 7 ವರ್ಷಗಳು, 315 7 ಭಾಗಿಸಿದಾಗ ಬರುವುದು ಎನ ಮೌಲ್ಯ 45. ಲೈಕ್ ದಟ್ ಬಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ವೈ 64 ಆ್ಯಂಡ್ ದೆನ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 28 ಆ್ಯಂಡ್ ಡಿವೈಡ್ 64 ಬೈ 28 ದೆನ್ ದ ಬಿ ವ್ಯಾಲ್ಯೂ ಈಸ್ 2.28. ದೆನ್ ದ ಲೀಸ್ಟ್ ಸ್ಕ್ವೇರ್ ಈಕ್ವೇಷನ್ ವಿ ಒಪ್ಟೈನ್ ಈಸ್ ವೈ ಸಿ ಈಸ್ ಈಕ್ವಲ್ ಟು 45 ಪ್ಲಸ್ 2.28x. ಇದನ್ನು ಎ ಮತ್ತು ಬಿ ಮೌಲ್ಯಗಳನ್ನು ನಾವು ಪ್ರವೃತ್ತಿ ಸಮೀಕರಣದಲ್ಲಿ ಹಾಕಿದಾಗ ನಮಗೆ ವೈ ಸಿ ಈಸ್ ಈಕ್ವಲ್ ಟು 45 ಪ್ಲಸ್ 2.28x ಸಮೀಕರಣ ನಮಗೆ ದೊರೆತದೆ. ದೆನ್ ದ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್, ಹೌ ಟು ಕ್ಯಾಲ್ಕುಲೇಟ್ ಟ್ರೆಂಡ್ ವ್ಯಾಲ್ಯೂಸ್, ಪ್ರವೃತ್ತಿ ಮೌಲ್ಯಗಳನ್ನು ಹೇಗೆ ಕಂಡುಹಿಡಿಯಲಾಗ್ತದೆ. ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ವ್ಯಾಲ್ಯೂಸ್ ಇನ್ ದ ಒಪ್ಟೈನ್ಡ್
least square equation, that is y is equal to 45 plus 2.28x. ಪ್ರವೃತ್ತಿ ಮೌಲ್ಯಗಳನ್ನು ಪಡ್ಕೊಳ್ಬೇಕು ಅಂತಂತಂದರೆ ಎಕ್ಸ್ನ ಮೌಲ್ಯಗಳನ್ನು ನಾವು ಆಯಾ ವರ್ಷಗಳಿಗೆ ನಾವು ಸಮೀಕರಣದಲ್ಲಿ ಹಾಕ್ಕೊಳ್ತಾ ಹೋಗಬೇಕು. 2014 ಎಕ್ಸ್ ವ್ಯಾಲ್ಯೂ ಇಸ್ ಮೈನಸ್ ಫೈವ್, ಸಬ್ಸ್ಟಿಟ್ಯೂಟ್ ಮೈನಸ್ ತ್ರೀ ಇನ್ ದ ಈಕ್ವೇಷನ್ ಟು ಗೆಟ್ ಟ್ರೆಂಡ್ ವ್ಯಾಲ್ಯೂ ಆಫ್ 2014, ದೆನ್ ಇಟ್ ಈಸ್ 38.16. ಇನ್ 2015 ಎಕ್ಸ್ ವ್ಯಾಲ್ಯೂ ಇಸ್ ಮೈನಸ್ ಟು, then substitute minus 2 in the equation in the place of x, then we can obtain the secular trend value 40.44. andre hige navu x na moulyagalanna aaya varshagala x na moulyavanna samikaranadalli navu hakkondaga namge 2014 ralli 38.16, 2015 ralli 40.44, 2016 ralli 42.72, ಹೀಗೆ ಪ್ರವೃತ್ತಿ ಮೌಲ್ಯಗಳು ನಮಗೆ ದೊರೀತಾ ಹೋಗ್ತದೆ. ದೆನ್ ದ ಕ್ವಶನ್ ಈಸ್ ಎಸ್ಟಿಮೇಟಿಂಗ್ ದ ಟ್ರೆಂಡ್ ವ್ಯಾಲ್ಯೂ ಆಫ್ 2021 and 2022. ಹೌ ಟು ಕ್ಯಾಲ್ಕುಲೇಟ್ ಇಟ್? ದ ಎಕ್ಸ್ ಡಿವಿಯೇಷನ್ ವ್ಯಾಲ್ಯೂ ಫಾರ್ 2021 ಈಸ್ ಪ್ಲಸ್ 4 ಆ್ಯಂಡ್ ಫಾರ್ 22 ಇಟ್ ಈಸ್ ಪ್ಲಸ್ 5. 2021 ಎಕ್ಸ್ನ ಮೌಲ್ಯ 4, 2022 ಎಕ್ಸ್ನ ಮೌಲ್ಯ 5 ಆಗಿದೆ. ಸೊ ದೀಸ್ ಎಕ್ಸ್ ವ್ಯಾಲ್ಯೂಸ್ ಆಫ್ 21 ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ದ ಈಕ್ವೇಷನ್ ಇನ್ ದ ಪ್ಲೇಸ್ ಆಫ್ ಎಕ್ಸ್, ದೆನ್ ವಿ ಕ್ಯಾನ್ ಗೆಟ್ ದ ಟ್ರೆಂಡ್ ವ್ಯಾಲ್ಯೂ ಆಫ್ 54.12. ಲೈಕ್ ದಟ್ ಇನ್ 2022 ದ ಎಕ್ಸ್ ವ್ಯಾಲ್ಯೂ ಆಫ್ ವೈ 5 ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ದ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ in the equation, then we can obtain the trend value of 56.40. ee reetiyadagi x na 2021 ra x na moulya 4 matte 2022 ra x na moulya 5 na ee samikaranadalli x na jagakke naavu anvaya maadidaga namge 2021 ke 54.12, 2022 ke 56.40 ya ಪ್ರವೃತ್ತಿ ಮೌಲ್ಯಗಳು ನಮಗೆ ಲಭ್ಯವಾಗ್ತದೆ. ಲೈಕ್ ದಿಸ್ ದ ಫ್ಯೂಚರ್ ಡಿಮಾಂಡ್ ಈಸ್ ಎಸ್ಟಿಮೇಟೆಡ್ ವಿತ್ ಫೈಂಡಿಂಗ್ ದ ಟ್ರೆಂಡ್ ವ್ಯಾಲ್ಯೂಸ್ ಆಫ್ ಡಿಮ್ಯಾಂಡ್ ರಿಲೇಟೆಡ್ ವೇರಿಯಬಲ್ಸ್. ಸ್ಟೂಡೆಂಟ್ಸ್, ವಿ ಅಂಡರ್ಸ್ಟುಡ್ ಹೌ ಟು ಕ್ಯಾಲ್ಕುಲೇಟ್ ಆಡ್ ಇಯರ್ ಟೈಮ್ ಸೀರೀಸ್ ಡಾಟಾ. Now we have to go through how to calculate even number, even year time series data. ವಿದ್ಯಾರ್ಥಿಗಳು, ನಾವು ಇದುವರೆಗೆ ಬೆಸ ವರ್ಷಗಳ ಸಮಯ ಶ್ರೇಣಿ ದತ್ತಾಂಶಗಳಿಗೆ ಹೇಗೆ ಪ್ರವೃತ್ತಿ ಮೌಲ್ಯಗಳನ್ನು ಕಂಡುಕೊಳ್ಳಲಾಗ್ತದೆ ಎಂಬುದರ ಬಗ್ಗೆ ತಿಳಿದುಕೊಂಡ್ವಿ. ಈಗ ಸಮವರ್ಷದ ಸಮಯ ಶ್ರೇಣಿ ದತ್ತಾಂಶಗಳಿಗೆ ಹೇಗೆ ಪ್ರವೃತ್ತಿ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲಾಗ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇನ್ ಅವರ್ ಎಕ್ಸಾಂಪಲ್, ಎಸ್ಟಿಮೇಟ್ ದ ಸೇಲ್ಸ್ ಟ್ರೆಂಡ್ ಫಾರ್ ದ 2020 ಫಾರ್ ದ ಡಾಟಾ. ಈ ಸಮಯ ಶ್ರೇಣಿ ದತ್ತಾಂಶಗಳಿಗೆ ಮುಂದಿನ 2 ವರ್ಷಗಳಿಗೆ ಮಾರಾಟ ಪ್ರವೃತ್ತಿ ಮೌಲ್ಯವನ್ನು ಕಂಡುಹಿಡಿಯಿರಿ ಎಂಬುದಾಗಿ ಕೇಳಲಾಗಿದೆ. The data is given from 2013 to 2018, that is 6 years data. ಇಲ್ಲಿ 2013 ರಿಂದ 2018 ರವರೆಗೆ ದತ್ತಾಂಶಗಳನ್ನು ನೀಡಲಾಗಿದೆ. ಅದು 6 ವರ್ಷಗಳ ದತ್ತಾಂಶಗಳಾಗಿದೆ. Here also the same steps we should follow as we did in the earlier calculation. ಇಲ್ಲೂ ಕೂಡ ಹಿಂದಿನ ಲೆಕ್ಕದಲ್ಲಿ ಅನುಸರಿಸಿದ ಹಂತಗಳನ್ನೇ ಅನುಸರಿಸಬೇಕಾಗಿದೆ. ವಾಟ್ ಈಸ್ ಸ್ಟೆಪ್ ಒನ್? ದ ಸ್ಟೆಪ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸಿಗ್ಮಾ ವೈ. ಹಿಯರ್ ಆಲ್ಸೋ ದ ಸೇಲ್ಸ್ ಇಟ್ ಸೆಲ್ಫ್ ಈಸ್ ಟ್ರೀಟೆಡ್ ಆಸ್ ವೈ, ಆ್ಯಂಡ್ ವೆನ್ ವಿ ಆ್ಯಡ್ ದೀಸ್ ಸೇಲ್ಸ್ ಡಾಟಾ ವಿ ಕ್ಯಾನ್ ಗೆಟ್ ಸಿಗ್ಮಾ ವೈ, ದಟ್ ಈಸ್ 720 ಇನ್ ಅವರ್ ಎಕ್ಸಾಂಪಲ್. ಇಲ್ಲೂ ಕೂಡ ಮಾರಾಟ ಏನಿದೆ ಅದನ್ನು ವೈ ಎಂದು ಪರಿಗಣಿಸಲಾಗಿದೆ. ಈ ವೈನ ಮೌಲ್ಯಗಳನ್ನು ಒಟ್ಟು ಸೇರಿಸಿದಾಗ ನಮಗೆ
सिग्मा वै ದೊರೆತದೆ इन ಉದಾಹರಣೆಯಲ್ಲಿ 720 is sigma y. What is our next step? To obtain the x value, that is deviation from mid-year. ಮಧ್ಯ ವರ್ಷದಿಂದ ವಿಚಲನೆಯಿಂದ ನಾವು x ಮೌಲ್ಯಗಳನ್ನು ಪಡ್ಕೊಳ್ಳೋದಾಗಿದೆ. Here the problem is not able to get exact mid-year since even year data. ಇಲ್ಲಿ ನಮಗೆ ಸಮವರ್ಷದ ದತ್ತಾಂಶಗಳಿರೋದ್ರಿಂದ ನಿಖರವಾದ ಮಧ್ಯ ವರ್ಷವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೆನ್ ಹೌ ಟು ಗೆಟ್ ಮೀಡಿಯರ್, ಯಾವ ರೀತಿ ನಾವು ಮಧ್ಯ ವರ್ಷವನ್ನು ಪಡ್ಕೊಳ್ಬೇಕಾಗಿದೆ? ಟು ಗೆಟ್ ದ ಮೀಡಿಯರ್, ದ ಆವರೇಜ್ ಆಫ್ ಮಿಡ್ಲ್ ಟೂ ಇಯರ್ಸ್ ಡಾಟಾ ಹ್ಯಾಸ್ ಬೀನ್ taking into consider. The average of two middle year are 2015 and 2015 divided by 2 and it is 2015.5. That is, the average mid-year is 2015.5. ಈ ಉದಾಹರಣೆಯಲ್ಲಿ 2015 ಮತ್ತು 2016 ಮಧ್ಯ ವರ್ಷಗಳಾಗಿದ್ದು ಅವುಗಳ ಸರಾಸರಿ ವರ್ಷವನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಆ ರೀತಿ ಪಡೆದುಕೊಳ್ಬೇಕಾದ್ರೆ 2015 ಮತ್ತು 2016 ಕೂಡಿ ಅದನ್ನು 2 ಭಾಗಿಸಿದಾಗ ನಮಗೆ 2015.5 ದೊರೆಯುವ ವರ್ಷ ಮಧ್ಯ ವರ್ಷವಾಗಿರ್ತದೆ. ವಾಟ್ ಈಸ್ ಅವರ್ ನೆಕ್ಸ್ಟ್ ಸ್ಟೆಪ್? ಆಫ್ಟರ್ ಒಬ್ಟೈನಿಂಗ್ ದ ಮೀಡಿಯನ್ ಫ್ರಮ್ ದಿಸ್ ಪ್ರೊಸೀಜರ್, take the deviation to get x values. ಈ ಹಂತವನ್ನು ನಾವು ಮಾಡಿದ ನಂತರ ಮಧ್ಯ ವರ್ಷದಿಂದ ವಿಚಲನೆಗಳನ್ನು ನಾವು ಪಡ್ಕೊಂಡು ಎಕ್ಸ್ ಮೌಲ್ಯಗಳನ್ನು ಕಂಡುಕೊಳ್ಬೇಕಾಗಿದೆ. 2013 - 2015.5, it is -2.5. 2014 - 2015.5, it is 1.5, -1.5. like this we can get the x values. In the first half it is negative values, and in the second half again these are all positive values. After this, for simplification in calculation, convert all fraction x values into round values by multiplying all fraction x values by 2. ನಾವು ಲೆಕ್ಕಾಚಾರವನ್ನು ಸರಳೀಕರಣಗೊಳಿಸ್ಕೊಳ್ಬೇಕು ಅಂತಂತಂದರೆ ಈ ಫ್ರ್ಯಾಕ್ಷನ್ ವ್ಯಾಲ್ಯೂ, ಎಕ್ಸ್ನ ಫ್ರ್ಯಾಕ್ಷನ್ ವ್ಯಾಲ್ಯೂಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು 2 ನಾವು ಗುಣಿಸಬೇಕು. 2 ಗುಣಿಸಿದಾಗ ನಮಗೆ ಪೂರ್ಣಾಂಕ ಮೌಲ್ಯಗಳು ನಮಗೆ ಸಿಗ್ತಾ ಹೋಗ್ತದೆ. ಲೈಕ್ -5, -3, -1, +1, +3, +5, like this. To make it sigma x is equal to 0, sigma x is equal to 0 ಮಾಡಬೇಕು ಅಂತಂದರೆ ಆಲ್ x ನೆಗೆಟಿವ್ ವ್ಯಾಲ್ಯೂಸ್ ಆರ್ ಈಕ್ವಲೈಸ್ಡ್ ವಿತ್ ಪಾಸಿಟಿವ್ x ವ್ಯಾಲ್ಯೂಸ್. ಎಕ್ಸ್ನ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ಸಮಗೊಳಿಸಿದಾಗ ನಮಗೆ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ತದೆ. ಆ್ಯಂಡ್ ವಾಟ್ ಈಸ್ ದ ನೆಕ್ಸ್ಟ್ 2019 and 2020 ಎಕ್ಸ್ ವ್ಯಾಲ್ಯೂಸ್? ಎಗೈನ್ ದೇ ಆರ್, ಇಟ್ ಈಸ್ ದ ಡಿಫರೆನ್ಸ್ ಆಫ್ 2019 - 2015.5, ಇಟ್ ಈಸ್ +2.3.5 ಆ್ಯಂಡ್ ಮಲ್ಟಿಪ್ಲೈಡ್ ಬೈ 2, ಇಟ್ ಈಸ್ 7. ಆ್ಯಂಡ್ ಫಾರ್ 2020 it is 2020 - 2015.5, it is +4.5 × 2, it is 9. And what is next step? Square x to get x square and make it total to get sigma x square. X ಮೌಲ್ಯಗಳನ್ನು ನಾವು ವರ್ಗ ಮಾಡಿದಾಗ ನಮಗೆ ಮೌಲ್ಯಗಳು ಬರ್ತಾ ಹೋಗ್ತದೆ. ಅಂದರೆ 5 ವರ್ಗ ಮಾಡಿದಾಗ 25, 3 ವರ್ಗ ಮಾಡಿದಾಗ 9, ಹೀಗೆ ಎಲ್ಲ
ಪೂರ್ಣಾಂಕಗಳನ್ನು ನಾವು ವರ್ಗ ಮಾಡಿದಾಗ, ಎಕ್ಸ್ನ ಮೌಲ್ಯಗಳನ್ನು ವರ್ಗ ಮಾಡಿದಾಗ ಈ ಮೌಲ್ಯಗಳು ನಮಗೆ ಲಭ್ಯವಾಗ್ತಾ ಹೋಗ್ತದೆ. ಆ್ಯಂಡ್ ದೆನ್ ಮೇಕ್ ದ ಟೋಟಲ್, ಇವುಗಳನ್ನು ಒಟ್ಟು ಮಾಡಿದಾಗ ನಮಗೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 70 ನಮಗೆ ದೊರೆತದೆ. ವಾಟ್ ಈಸ್ ಅವರ್ ನೆಕ್ಸ್ಟ್ ಸ್ಟೆಪ್? ಸಿಗ್ಮಾ ಎಕ್ಸ್ ವೈ, ಮಲ್ಟಿಪ್ಲೈ ಎಕ್ಸ್ ಆ್ಯಂಡ್ ವೈ ಟು ಗೆಟ್ ಎಕ್ಸ್ ವೈ. ಎಕ್ಸ್ ಮತ್ತು ವೈಗಳನ್ನು ನಾವು ಪರಸ್ಪರ ಗುಣಿಸಿದಾಗ ನಮಗೆ ಎಕ್ಸ್ ವೈ ದೊರೆತದೆ. ಸಬ್ಟ್ರಾಕ್ಟಿಂಗ್ ನೆಗೆಟಿವ್ ಎಕ್ಸ್ ವೈ ವ್ಯಾಲ್ಯೂಸ್ ಫ್ರಮ್ ಪಾಸಿಟಿವ್ ಎಕ್ಸ್ ವೈ ವ್ಯಾಲ್ಯೂಸ್ ಟು ಗೆಟ್ ಎಕ್ಸ್ ವೈ. ಆ್ಯಂಡ್ ಆಲ್ಸೋ ವಿ ಒಬ್ಟೈನ್ ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 280 ಇನ್ ಅವರ್ ಎಕ್ಸಾಂಪಲ್. ಧನಾತ್ಮಕ ಎಕ್ಸ್ ವೈ ಮೌಲ್ಯಗಳಿಂದ ಋಣಾತ್ಮಕ ಎಕ್ಸ್ ವೈ ಮೌಲ್ಯಗಳನ್ನು ನಾವು ಕಳೆದಾಗ ಬರುವ ಮೌಲ್ಯ ಏನಾಗಿದೆ, ನಮಗೆ ಸಿಗ್ಮಾ ಎಕ್ಸ್ ವೈ ಆಗಿದೆ. ನಮ್ಮ ಈ ಒಂದು ಉದಾಹರಣೆಯಲ್ಲಿ 280 ಸಿಗ್ಮಾ ಎಕ್ಸ್ ವೈ ಆಗಿದೆ. ವಾಟ್ ಈಸ್ ಅವರ್ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಎ ಆ್ಯಂಡ್ ಬಿ ಕಾನ್ಸ್ಟೆಂಟ್ಸ್. ಎ ಆ್ಯಂಡ್ ಬಿ ಕಾನ್ಸ್ಟೆಂಟ್ಸ್ ಆರ್ ಎಸ್ಟಿಮೇಟೆಡ್ ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಆಫ್ ಸಿಗ್ಮಾ ವೈ ಆ್ಯಂಡ್ ಎನ್ ಇನ್ ದ ಈಕ್ವೇಷನ್ ದಟ್ ಈಸ್ ಸಿಗ್ಮಾ ವೈ ಈಸ್ ಈಕ್ವಲ್ ಟು 720 ಆ್ಯಂಡ್ ಎನ್ ವ್ಯಾಲ್ಯೂ ಈಸ್ ನಂಬರ್ ಆಫ್ ಇಯರ್ಸ್ ಈಸ್ 6 ಆ್ಯಂಡ್ 720 ಡಿವೈಡೆಡ್ ಬೈ 6 ಈಸ್ 120. ಎ ಮೌಲ್ಯವನ್ನು ಪಡಿಬೇಕು ಅಂತಂತಂದರೆ ಸಿಗ್ಮಾ ವೈ ಮೌಲ್ಯ 720 ನಂಬರ್ ಆಫ್ ಇಯರ್ಸ್ ಎನ್ನಿಂದ ಭಾಗಿಸಿದಾಗ, 6 ಭಾಗಿಸಿದಾಗ 120 ದೊರೆತದೆ. ಆ್ಯಂಡ್ ದೆನ್ ಹೌ ಟು ಕ್ಯಾಲ್ಕುಲೇಟ್ ಬಿ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಅಗೇನ್ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಸಿಗ್ಮಾ ಎಕ್ಸ್ ವೈ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇನ್ ದ ಈಕ್ವೇಷನ್. ದಟ್ ಈಸ್ ಎಕ್ಸ್ ವೈ ಈಸ್ 280 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಈಸ್ 70. ಡಿವೈಡ್ 280 ಬೈ 70, ದೆನ್ ವಿ ಕ್ಯಾನ್ ಒಬ್ಟೈನ್ ಬಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 4. ಬಿ ಮೌಲ್ಯವನ್ನು ಸಿಗ್ಮಾ ಎಕ್ಸ್ ವೈ ಮೌಲ್ಯ 280 ಮತ್ತು ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಮೌಲ್ಯ 70 ಅನ್ವಯ ಮಾಡಿದಾಗ, 280 ಭಾಗಿಸಿದಾಗ ಬರುವ ಮೌಲ್ಯ 4 ಬಿ ಮೌಲ್ಯವಾಗಿದೆ. ಅಗೇನ್ ಸಬ್ಸ್ಟಿಟ್ಯೂಟ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಇನ್ ದ ಲೀಸ್ಟ್ ಸ್ಕ್ವೇರ್ ಈಕ್ವೇಷನ್. ದಟ್ ಈಸ್ ವಿ ಕ್ಯಾನ್ ಗೆಟ್ ಸೆಕ್ಯುಲರ್ ಟ್ರೆಂಡ್ ಈಕ್ವೇಷನ್. ದಟ್ ಈಸ್ ವೈ ಸಿ ಈಸ್ ಈಕ್ವಲ್ ಟು 120 ಪ್ಲಸ್ 4x. ಎ ಮತ್ತು ಬಿ ಮೌಲ್ಯಗಳನ್ನು ಕನಿಷ್ಠ ವರ್ಗ ಸಮೀಕರಣದಲ್ಲಿ ನಾವು ಅನ್ವಯಿಸಿದಾಗ ನಮಗೆ ಈ ಒಂದು ಸಮೀಕರಣ ದೊರೆತದೆ. ವಾಟ್ ಈಸ್ ಅವರ್ ನೆಕ್ಸ್ಟ್ ಸ್ಟೆಪ್? ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಷನ್ ಆಫ್ ಸೆಕ್ಯುಲರ್ ಟ್ರೆಂಡ್. ಪ್ರವೃತ್ತಿ ಮೌಲ್ಯಗಳನ್ನು ಕಂಡುಹಿಡಿಯುವುದಾಗಿದೆ. ಅಗೇನ್ ದ ಸೇಮ್ ಪ್ರೊಸೀಜರ್ ಹಿಯರ್ ಆಲ್ಸೋ ವಿ ಕ್ಯಾನ್ ಫಾಲೋ. ದಟ್ ಈಸ್ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ವ್ಯಾಲ್ಯೂಸ್ ಇನ್ ದ ಈಕ್ವೇಷನ್ ಟು ಗೆಟ್ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂಸ್. ಇನ್ 2013 ದ ಎಕ್ಸ್ ವ್ಯಾಲ್ಯೂ ಈಸ್ ಮೈನಸ್ 5. ಸಬ್ಸ್ಟಿಟ್ಯೂಟಿಂಗ್ ಇನ್ ದ ಈಕ್ವೇಷನ್ ಇನ್ ದ ಪ್ಲೇಸ್ ಆಫ್ ಎಕ್ಸ್, ದೆನ್ ವಿ ಕ್ಯಾನ್ ಒಬ್ಟೈನ್ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂ 100. 2013 ಎಕ್ಸ್ನ ಮೌಲ್ಯ ಮೈನಸ್ 5, ಅದನ್ನು ಎಕ್ಸ್ನ ಜಾಗಕ್ಕೆ ಈ ಸಮೀಕರಣದಲ್ಲಿ ಅನ್ವಯ ಮಾಡಿದಾಗ ನಮಗೆ ಪ್ರವೃತ್ತಿ ಮೌಲ್ಯ 100 ಬರ್ತದೆ. ಇನ್ 2014 ದ ಟ್ರೆಂಡ್ ವ್ಯಾಲ್ಯೂ ಈಸ್ 108 ವೆನ್ ವಿ ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಮೈನಸ್ 3 ಇನ್ ದ ಈಕ್ವೇಷನ್. ಎಕ್ಸ್ 3 ಮೌಲ್ಯವನ್ನು ನಾವು ಸಮೀಕರಣದಲ್ಲಿ ಹಾಕಿದಾಗ ಬರುವಂತಹ ಪ್ರವೃತ್ತಿ ಮೌಲ್ಯ 108 ಆಗಿದೆ. ಲೈಕ್ ದಿಸ್ ದ ಎಕ್ಸ್ ವ್ಯಾಲ್ಯೂಸ್ ಆಫ್ ಈಚ್ ಇಯರ್ ಈಸ್ ಸಬ್ಸ್ಟಿಟ್ಯೂಟೆಡ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇನ್ ದ ಈಕ್ವೇಷನ್, ದೆನ್ ವಿ ಕ್ಯಾನ್ ಒಬ್ಟೈನ್ ದ ಟ್ರೆಂಡ್ ವ್ಯಾಲ್ಯೂ ಲೈಕ್ ದಿಸ್. ಹಿಯರ್ ದ ಕ್ವಶನ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ 2019 ಆ್ಯಂಡ್ 2020 ಟ್ರೆಂಡ್ ವ್ಯಾಲ್ಯೂಸ್. ಇನ್ 2019 ದ ಎಕ್ಸ್ ವ್ಯಾಲ್ಯೂ ಈಸ್ 7. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ 7 ಇನ್ ದ ಈಕ್ವೇಷನ್, ದೆನ್ ದ ಸೆಕ್ಯುಲರ್ ಟ್ರೆಂಡ್ ವ್ಯಾಲ್ಯೂ ಈಸ್ 148. ಆ್ಯಂಡ್ ಫಾರ್ 2020
The secular trend value is 156. ಹೀಗೆ 2019ರ ಎಕ್ಸ್ನ ಮೌಲ್ಯ 7 ನಾವು ಸಮೀಕರಣದಲ್ಲಿ ಅನ್ವಯ ಮಾಡಿದಾಗ ಬರುವ ಪ್ರವೃತ್ತಿ ಮೌಲ್ಯ 148 ಆಗಿದೆ. ಹಾಗೆಯೇ 2020ರ ಎಕ್ಸ್ನ ಮೌಲ್ಯ 9, ಅದನ್ನು ಸಮೀಕರಣದಲ್ಲಿ ಹಾಕಿದಾಗ ನಮಗೆ ಬರುವ ಪ್ರವೃತ್ತಿ ಮೌಲ್ಯ 156 ಆಗಿದೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಟ್ರೆಂಡ್ ವ್ಯಾಲ್ಯೂಸ್ ಫಾರ್ ಆಡ್ ನಂಬರ್ ಆ್ಯಂಡ್ ಈವನ್ ನಂಬರ್ ಡಾಟಾ, ಆರ್ ಈವನ್ ಇಯರ್ ಆ್ಯಂಡ್ ಆಡ್ ಇಯರ್ ಡಾಟಾ. ಬೇಸ್ಡ್ ಆನ್ ದಿಸ್ ಟ್ರೆಂಡ್ ವ್ಯಾಲ್ಯೂಸ್ ವಿ ಕ್ಯಾನ್ ಡ್ರಾ ಟ್ರೆಂಡ್ ಲೈನ್ ದಟ್ ಈಸ್ ಕಾಲ್ಡ್ ಆಸ್ ಲೈನ್ ಆಫ್ ಬೆಸ್ಟ್ ಫಿಟ್. ಈ ಪ್ರವೃತ್ತಿ ಮೌಲ್ಯಗಳ ಆಧಾರದ ಮೇಲೆ ಅವುಗಳನ್ನು ಆಲೇಖದ ಮೇಲೆ ಮೂಡಿಸಿದಾಗ ನಮಗೆ ಪ್ರವೃತ್ತಿ ರೇಖೆ ದೊರೆಯುತ್ತದೆ. ಆಫ್ಟರ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್ ಯು ಶುಡ್ ಆನ್ಸರ್ ದ ಫಾಲೋಯಿಂಗ್ MCQ ಕ್ವೆಶ್ಚನ್ಸ್. ವಿಚ್ ಈಸ್ ಅ ಮೆಥಡ್ ಆಫ್ ಟ್ರೆಂಡ್ ಪ್ರೊಜೆಕ್ಷನ್? ಪ್ರವೃತ್ತಿ ಮೌಲ್ಯದ ವಿಧಾನ ಯಾವುದು? ಆಪ್ಷನ್ಸ್ ಆರ್ ಆಪ್ಷನ್ ಎ ಲೀಸ್ಟ್ ಸ್ಕ್ವೇರ್ ಮೆಥಡ್, ಆಪ್ಷನ್ ಬಿ ಪಾಯಿಂಟ್ ಮೆಥಡ್, ಆಪ್ಷನ್ ಸಿ ಆರ್ಕ್ ಮೆಥಡ್, ಆಪ್ಷನ್ ಡಿ ನನ್ ಆಫ್ ದ ಎಬೋವ್. ಸ್ಟೂಡೆಂಟ್ಸ್ 10 seconds ಟು ಆನ್ಸರ್. Yes, it is option A, least square method. Question number 2. Least square method establishes a functional relationship between options are option A, dependent variable, option B, independent variable, option C, A and B, and option D, all of the above. Again, 10 seconds to answer. Yes, it is option C, A and B, because it establishes the functional relationship between dependent and independent variable. And question number 3. Mathematical representation of demand forecasting is called. Again, options are A, least square method, B, trend method, C, survey method, and D, time series analysis. You understood by videos and explanation. Here also 10 seconds to answer. Yes, it is option A, least square method. And question number 4. In the equation y is equal to a plus bx, B represents what? B ಏನನ್ನು ವ್ಯಕ್ತಪಡಿಸ್ತದೆ? ಎಗೇನ್ ಆಪ್ಷನ್ಸ್ 4 ಆಪ್ಷನ್ಸ್. ಆಪ್ಷನ್ ಎ ವೈ ಇಂಟರ್ಸೆಪ್ಟ್, ಬಿ ಸ್ಲೋಪ್ ಆಫ್ ದ ಕರ್, ಸಿ ಇಂಡಿಪೆಂಡೆಂಟ್ ವೇರಿಯಬಲ್, ಡಿ ಡಿಪೆಂಡೆಂಟ್ ವೇರಿಯಬಲ್. ಎಗೇನ್ 10 ಸೆಕೆಂಡ್ಸ್ ಟು ಆನ್ಸರ್. Yes, it is answer B, option B, slope of the curve. Students, to get much more knowledge about least square estimation method, you have to go through the following reference books. R. Sharma, Business Economics. H.L. Ahuja, Microeconomic Analysis. Agarwal Hedges, Modern Theory. K. Ramachandra, Myself, Pratibha Pashwanath,
B. Chandrasekara, Market Behavior and Cost Analysis. H.R. Krishnamurthy, Hosabedu, Vyavaharika Arthashastra, and Prabhakara Shishila, Nirvahana Arthashastra. These two books are Kannada books. Can refer to get much more knowledge. Thank you, students. Thank you, one and all.